ಬಲ್ಲವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಹೇಳದೆ ಸುಖವ ತರುವ ಹೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಿಯಾಡುವ ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಹೊಸ ಹೊಸ ರಾಗ ಅನುದಿನ ಮೂಡಿ ವಿಧ ವಿಧ ಭಾವ ಜೊತೆಯಲ್ಲಿ ಕೂಡಿ ಸಂತಸವೊಮ್ಮೆ ವೇದನೆಯೊಮ್ಮೆ ನೋವಲಿ ಹೃದಯ ಹಿಂಡುವುದೊಮ್ಮೆ ಬಾಳಿನ ಈ ಹಾಡಿನ ರೀತಿ ಬಾಳಿನ ಈ ಹಾಡಿನ ರೀತಿ ಯಾರು ಇಂದು ಬಲ್ಲವರು ದೇವರ ಖುಷಿಯಾಯಿತು. ಅಂದರೆ ನಾನು ಹೆಚ್ಚು ಹೇಳೋದು ಸಾಹಿತ್ಯದ ಬಗ್ಗೆನೇ. ಸೊ ಸಾಹಿತ್ಯ ಸ್ಪಷ್ಟತೆ ಇತ್ತು, ಪ್ರತಿಯೊಂದು ವರ್ಡಿಂಗ್ಸ್ ತುಂಬ ತುಂಬ ಕ್ಲಿಯರ್ ಆಗಿತ್ತು. ಆದರೆ ಕೊರತೆ ಭಾವನೆ ಈಗಲೂ ನಂಬಬಹುದೇನೋ? ಭಯನಾ? ಭಯ ಇಲ್ಲ ಅಲ್ವಾ? ಮಧುವನ ಕರೆದರೆ ತನು ಮನ ಸೆಳೆದರೆ ಶರಣಾಗುಂಡಾದರೆ ಮಧುವನ ಕರೆದರೆ
ಚೆನ್ನಾಗಿತ್ತು ಪ್ರೆಸೆಂಟೇಷನ್ ಅನ್ನಿಸ್ತು, ಯಾಕಂದರೆ ಲೈವ್ಲಿ ಆಗಿತ್ತು ಆ್ಯಂಡ್ ಓವರಾಲ್ ಹಾಡು ಚೆನ್ನಾಗಿತ್ತು. ಬಟ್ ಅಗೇನ್ ಲ್ಯಾಂಡಿಂಗ್ ಕಲಿಯೋ ಟೈಮಲ್ಲಿ ನೀವು ಬಳಸೋ ವಾಯ್ಸೇ ಬೇರೆ ಆಗಿರುತ್ತೆ, ಪರ್ಫಾರ್ಮ್ ಮಾಡುವಾಗಲೇ ವಾಯ್ಸ್ ಬೇರೆ ಆಗಿರುತ್ತೆ. ಓಪನ್ ಆಗಿ ಹಾಡಿದ್ರೆ ಸಾಹಿತ್ಯ ಸ್ಪಷ್ಟತೆ ಎಲ್ಲ ನಮಗೆ ಚೆನ್ನಾಗಿರುತ್ತೆ. ಇನ್ನೆಲ್ಲ ಶ್ರುತಿ ಫ್ಲಾಟ್ ಆಗಿತ್ತು ಪೂರ್ತಿ ಹಾಡು.
ಅದೆಲ್ಲ ಎಲ್ಲದು ಪ್ರತಿಯೊಂದು ನೋಟ್ಸು ಫ್ಲಾಟ್ ಆಗ್ತಾ ಇತ್ತು, ಅಂದರೆ ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು.